ಈಗಾಗಲೇ ಫೆಬ್ರವರಿ ತಿಂಗಳ ಅಂತಿಮ ದಿನಗಳಲ್ಲಿ ಈ 7 ವಾಣಿಜ್ಯ ಸಂಕೀರ್ಣಗಳನ್ನ 7 ವರ್ಷದ ಹಿಂದೆ ಕರೆದಿರತಕ್ಕಂಥ ಟೆಂಡರ್ ಪ್ರಕ್ರಿಯೆಗೆ ಮರುಜೀವ ಕೊಟ್ಟು ಶಾಶ್ವತವಾಗಿ ನಮ್ಮಿಂದ ದೂರ ಮಾಡುವಂಥ ಈ ಅಮೂಲ್ಯ ಸರ್ಕಾರಿ ಸ್ವತ್ತುಗಳನ್ನು ನಮ್ಮಿಂದ ದೂರ ಮಾಡುವಂಥ ಜನವಿರೋಧಿ ಕಾನೂನು ಬಾಹಿರ ಬೆಂಗಳೂರು ವಿರೋಧಿ ಕಾರ್ಯವನ್ನು ಸಿದ್ದರಾಮಯ್ಯನವರು ಮಾಡಿರ್ತಾರೆ. ಇನ್ನು ರಾಜ್ಯಪಾಲರ ಅಂಕಿತ ಹಾಕೋದ್ರಿಂದ ಹಿಡಿದು ಗೆಜೆಟ್ ನೋಟಿಫಿಕೇಶನ್ ಆಗೋದ್ರಿಂದ ಹಿಡಿದು ಇನ್ನಷ್ಟು ಸಾಕಷ್ಟು ಕೆಲಸಗಳು ಬಾಕಿ ಇದ್ದರೂ ಕೂಡ ಸರ್ಕಾರಿ ಆದೇಶ ಆಗಿದೆ. ಆದರೆ ಎಲ್ಲ ಒಂದು ಕಡೆ ಇನ್ನೂ ಕಾನೂನು ಪ್ರಕ್ರಿಯೆಗಳು ಚಾಲನೆಯಲ್ಲಿರುವಂಥ ಈ ಸಂದರ್ಭದಲ್ಲಿ ಇನ್ನೂ ಅಂತಿಮವಾದಂಥ ಕಾರ್ಯಾದೇಶ ಪತ್ರಗಳನ್ನು ಸಂಬಂಧಪಟ್ಟ ಎರಡೂ ಸಂಸ್ಥೆಗಳು, ಕೆ ಜೆ ಜಾರ್ಜ್ ಅವರ ಪಾಲುದಾರಿಕೆ ಸಂಸ್ಥೆ ಮತ್ತು ಮೇವರಿಕ್ ಹೋಲ್ಡಿಂಗ್ ಸಂಸ್ಥೆ ಇನ್ನೂ ಪಡ್ಕೊಳ್ಳದೇ ಇದ್ದರೂ ಕೂಡ ತರಾತುರಿಯಲ್ಲಿ ಈ ವಾಣಿಜ್ಯ ಸಂಕೀರ್ಣಗಳನ್ನು ಕೆಡವಿ ಅಲ್ಲಿ ವಾಣಿಜ್ಯ ಸಂಕೀರ್ಣಗಳು ಇತ್ತ ಅನ್ನೋ ರೀತಿಯಲ್ಲಿ ಬೆಂಗಳೂರು ಮಹಾನಗರದ ನಾಗರಿಕರು ಮೂಗ ಮೇಲೆ ಬೆಳ್ಳಿಟ್ಕೊಂಡು ನೋಡ್ಕೊಳ್ಳುವ ರೀತಿಯಲ್ಲಿ ಒಂದು ಕೆಲಸವನ್ನು, ಕಾನೂನು ಬಾಹಿರ ಕೆಲಸವನ್ನು ಈಗಾಗಲೇ ಎರಡೂ ಸಂಸ್ಥೆಗಳು ಮಾಡ್ತಾ ಇದೆ. ಈಗಲೂ ಕೂಡ ಸಿದ್ದರಾಮಯ್ಯನವರು ಕಾಲ ಮಿಂಚಿಲ್ಲ. ಸಿದ್ದರಾಮಯ್ಯನವರು ಮನವಿ ಮಾಡಿಕೊಳ್ಳೋದು ಈಗಲಾದರೂ ಈ ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಅತ್ಯಮೂಲ್ಯ ಸರ್ಕಾರಿ ಆಸ್ತಿ, ಸುಮಾರು 15,000 ಕೋಟಿ ಬೆಲೆ ಬಾಳುವಂಥ ಈ ಸರ್ಕಾರಿ ಸ್ವತ್ತುಗಳನ್ನು, 7 ವಾಣಿಜ್ಯ ಬಿಡಿಯ ವಾಣಿಜ್ಯ ಸಂಕೀರ್ಣಗಳನ್ನು ಸರ್ಕಾರದ ಸುಪರ್ದಿಯಲ್ಲೇ ಇಟ್ಕೊಂಡು ಸರ್ಕಾರದ ವತಿಯಿಂದಲೇ ಅಭಿವೃದ್ಧಿ ಮಾಡಬೇಕೇ ಹೊರತು ಈ ರೀತಿ ತಮಗೆ ಆಪ್ತರಾಗಿರ್ತಕ್ಕಂಥ ಪ್ರಮುಖರಿಗೆ, ಪ್ರಭಾವಿ ರಾಜಕಾರಣಿಗಳ ಸುಪರ್ದಿಗೆ ಈ ಒಂದು 7 ವಾಣಿಜ್ಯ ಸಂಕೀರ್ಣಗಳನ್ನು ಶಾಶ್ವತ ಕೊಡುವಂಥ ಕಾನೂನು ಬಾಹಿರವಾದಂಥ ತಮ್ಮ ಕೆಲಸಕ್ಕೆ ಇಲ್ಲಿ ಮುಕ್ತಾಯ ಹಾಡಿ ಅದನ್ನು ಸರ್ಕಾರದ ವಶದಲ್ಲೇ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಈಗಾಗಲೇ ಜನಜನಿತವಾಗಿರ್ತಕ್ಕಂಥ ವಿಷಯ ಅಂತಂದರೆ ಈ 7 ವಾಣಿಜ್ಯ ಸಂಕೀರ್ಣಗಳನ್ನು ಎಂಬೆಸಿ ಸಂಸ್ಥೆಗೆ ಮತ್ತು ಮೇವರಿಕ್ ಹೋಲ್ಡಿಂಗ್ ಸಂಸ್ಥೆಗೆ ಕೊಡೋದ್ರ ಮೂಲಕ ಸುಮಾರು 1,000 ಕೋಟಿ ರೂಪಾಯಿಗೂ ಹೆಚ್ಚಿನ ಭ್ರಷ್ಟಾಚಾರ ನಿಮ್ಮ ಸರ್ಕಾರದ ನೀವು ಮತ್ತು ಇನ್ನೊಬ್ಬರು ಪ್ರಭಾವಿ ಸಚಿವರು ಮಾಡಿದ್ದೀರಾ. ಮತ್ತು ಇದರಲ್ಲಿ ಒಬ್ಬ ಹೇಡಿಯಂತೆ ಇಷ್ಟೆಲ್ಲ ಸರ್ಕಾರಿ ಸ್ವತ್ತನ್ನು ಕಬಳಿಸ್ತಾ ಇದ್ರು ಕೂಡ ನೋಡಿಕೊಂಡು ಕೈ ಕಟ್ಕೊಂಡು ಕುಳಿತಿರ್ತಕ್ಕಂಥ ನಾಲಾಯಕ್ IAS ಅಧಿಕಾರಿ ಆಗಿರ್ತಕ್ಕಂಥ ಜಯರಾಮ್ ಅವರು ಮತ್ತೆ ನಿಮ್ಮ ತಾಳಕ್ಕೆ ತಕ್ಕಂಗೆ ಕುಣಿತಾ ಇರತಕ್ಕಂಥ BDA ಅಧ್ಯಕ್ಷರ, ಇದಕ್ಕೋಸ್ಕರನೇ ನೀವು ಅವ್ರನ್ನ ಅಧ್ಯಕ್ಷರು ಮಾಡಿಕೊಂಡಿದ್ದೀರ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಹಲವಾರು ವಿವಾದಗಳ ಪುರುಷನಾಗಿರ್ತಕ್ಕಂಥ NA ಹ್ಯಾರಿಸ್, ಶಾಸಕರಾಗಿರ್ತಕ್ಕಂಥ NA ಹ್ಯಾರಿಸ್ ಅವರ ಅಧ್ಯಕ್ಷತೆ, ಇವರಿಬ್ಬರ ಸಹಕಾರದಿಂದ ನೀವು ಇವತ್ತು ನಿಮ್ಮ ಆಪ್ತರಿಗೆ ಈ ಒಂದು ವಾಣಿಜ್ಯ ಸಂಕೀರ್ಣ ಕೂಡ ಕೊಟ್ಟಿದ್ದೀರಾ. ಇದನ್ನು ನಾವು ಖಂಡತುಂಡವಾಗಿ ಖಂಡಿಸ್ತೇವೆ. ನಾಳೆ ದಿವಸ ಇದರ ವಿರುದ್ಧ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಕೂಡ ದಾಖಲು ಮಾಡ್ತಾ ಇದ್ದೀವಿ ನಿಮ್ಮ ವಿರುದ್ಧ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟ ದೂರನ್ನು ದಾಖಲು ಮಾಡ್ತಾ ಇದ್ದೀವಿ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ.